ನಾನು ರಮೇಶ್ ಅಂತ ಆರ್ಟಿಸ್ಟ್ ಫ್ರಮ್ ಉಡುಪಿ ಈ ಆರ್ಟ್ ಕೆನರಾ ಟ್ರಸ್ಟ್ ನವರು ಇಲ್ಲಿ ಇಂತ ಒಂದು ನನ್ನ ಕಲಾ ಕೃತಿಗಳನ್ನು ಇಲ್ಲಿ ಎಕ್ಸಿಬಿಷನ್ ಮಾಡಲಿಕ್ಕೆ ಕೇಳಿಕೊಂಡಾಗ ನನಗೆ ಬಹಳ ಸಂತೋಷವಾಯಿತು ಇದೊಂದು ಬಹಳ ಒಂದು ಇಂಪಾರ್ಟೆಂಟ್ ಜಾಗ ನೋಡಿಯೇ ಬಹಳ ಸಂತೋಷವಾಯಿತು ಇಲ್ಲಿ ಇಂತ ಆರ್ಟ್ ಎಕ್ಸಿಬಿಷನ್ ಇಲ್ಲಿ ಪ್ರತಿ ವಾರವೂ ನಡೀತಿದೆ ಅಂತ ಗೊತ್ತಿತ್ತು ಆದರೆ ಈ ಕೊರೋನಾ ಸಂಖ್ಯೆ ಕಡಿಮೆ ಆದ್ದರಿಂದ ಇದಕ್ಕೆ ನಾನು ಒಪ್ಪಿಕೊಂಡು ಉಡುಪಿಯಿಂದ ಬಂದು ಇಲ್ಲಿ ಈ ಎಕ್ಸಿಬಿಷನ್ ಮಾಡ್ತಾ ಇದ್ದೇನೆ ಫಾರ್ ದ ಲಾಸ್ಟ್ 40 ಇಯರ್ಸ್ ಐ ಹ್ಯಾವ್ ಬಿನ್ ಪೇಂಟಿಂಗ್ ನನ್ನ ಪೇಂಟಿಂಗ್ ಬೇರೆ ಬೇರೆ ಪೀರಿಯಡ್ ಆಫ್ ಟೈಮ್ನಲ್ಲಿ ಬೇರೆ ಬೇರೆ ಥರದ ಪೇಂಟಿಂಗನ್ನು ನಾನು ಆಯಾಮವನ್ನು ನನ್ನ ಸ್ವಂತಿಕೆಯಿಂದ ತೆಗೆದುಕೊಂಡು ಅದು ನನ್ನ ಅಭಿವ್ಯಕ್ತಿಯನ್ನು ಪ್ರತಿಬಿಂಬಿಸುವಂಥ ಕಲಾಕೃತಿಗಳನ್ನು ಮಾಡ್ತಾ ಇದ್ದೇನೆ ಇದೊಂದು ಫಿಗರೇಟಿವ್ ಪೇಂಟಿಂಗ್ ಸಿನ್ಸ್ 1980 ಇಂದ 2000 ಇಯರ್ನ ತನಕ ನಾನು ಫಿಗರೇಟಿವ್ ಪೇಂಟಿಂಗನ್ನು ಮಾಡ್ತಾಯಿದ್ದೆ ನೋಡುವಾಗ ಅದು ನಿಮಗೆ ರಿಯಲಿಸ್ಟಿಕ್ ಪೇಂಟಿಂಗ್ ಅಂತೇಳಿ ಕಾಣ್ಬೋದು ಆದರೆ ಇದು ನಾನು ಐ ಡೋಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ರಿಯಲಿಸಮ್ ಇದು ರಿಯಲಿಸ್ಟಿಕ್ ಒಂದು ಮೋಟಿವ್ಸ್ ಮಾತ್ರ ಅದನ್ನು ನಾನು ಅದರ ಫ್ಯೂಚರ್ ಅಂತ ಇದ್ಕೊಂಡು ಮಾಡಿದಂಥ ಒಂದು ಕಲಾಕೃತಿ ಇದು ಟಾಂಗೆ ವಾಲ್ ಅಂತೇಳಿ ನಾನು ಹೆಚ್ಚಾಗಿ ದಿನಂಪ್ರತಿಯಲ್ಲಿ ನಾವು ಜಗತ್ತಿನಲ್ಲಿ ಅಥವಾ ನಮ್ಮ ಎಲ್ಲ ಕಡೆಗಳಲ್ಲಿ ನೋಡುವಂಥ ಸಾಮಾನ್ಯ ಜನರ ಆ್ಯಕ್ಟಿವಿಟಿ ಚಟುವಟಿಕೆಗಳ ಬಗ್ಗೆ ನನಗೆ ಕಂಡಂಥ ಪೇಂಟಿಂಗನ್ನು ನಾನು ನನ್ನ ಕಲಾಕೃತಿಗಳನ್ನು ಆ ಟೈಮ್ನಲ್ಲಿ ಮಾಡ್ತಾಯಿದ್ದೆ ಸದ್ಯಕ್ಕೆ ಈ ನಾನು ಈ ಸ್ಟೈಲನ್ನು ಬಿಟ್ಟು ನಾನೀಗ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಗೆ ಪುನಃ ಬರ್ತಾ ಇದ್ದೇನೆ ಮೋಸ್ಟ್ ಆಫ್ ದಿ ಪೇಂಟಿಂಗ್ಸ್ ಸಮ್ ಆಫ್ ದ ಪೇಂಟಿಂಗ್ ದ್ಯಾಟ್ ಸೈಡ್ ಯು ಕುಡ್ ಸಿ ಮೈ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗನ್ನು ನಾವು ನೋಡಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ಭಾಷೆ ಇದೆ ಮತ್ತು ಅದರದೇ ಆದ ಲೈನ್ ಇದೆ ಆ ಲೈನ್ ಮತ್ತು ಭಾಷೆಯನ್ನು ನೀವು ಗುರುತು ಮಾಡಿಕೊಂಡ್ರೆ ನಿಮಗೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಡು ಅದನ್ನು ನೋಡಿ ಅದನ್ನು ಎಂಜಾಯ್ ಮಾಡುವ ಅಥವಾ ಅದನ್ನು ಅನುಭವಿಸುವಂಥ ನಿಮಗೆ ಗುಣಗಳು ನಿಮ್ಮಲ್ಲಿ ಬರ್ಬೋದು ಇಂಥ ಒಂದು ಎಕ್ಸಿಬಿಷನಲ್ಲಿ ನಡಿಬೇಕು ನಡೀತಾ ಉಂಟು ಇಂಥ ಎಕ್ಸಿಬಿಷನ್ ನೋಡಲಿಕ್ಕೆ ಜನರು ಬರಬೇಕು ನೋಡಲಿಕ್ಕೆ ಜನರು ಬರಬೇಕಾದ್ರೆ ನಮಗೆ ಮೀಡಿಯಾ ಅಥವಾ ಮತ್ತು ಬಾಕಿ ಉಳಿದ ಸರ್ಕಾರ ಎಲ್ಲ ಅಧಿಕಾರಿಗಳು ಎಲ್ಲ ಆಫೀಸ್ಗಳು ನಮಗೆ ಮೋಟಿವೇಷನನ್ನು ಇಂಥ ಗ್ಯಾಲರಿಗೆ ಇಲ್ಲಿಯ ಕ್ಯೂರೇಟರಿಗೆ ಎಲ್ಲ ಕೊಡಬೇಕಾಗ್ತದೆ ಇಂಥ ಈ ಎಕ್ಸಿಬಿಷನ್ ಇನ್ನು ಒಂದು ವಾರ ಇದೆ ಎಲ್ಲರೂ ಬಂದು ಈ ಎಕ್ಸಿಬಿಷನ್ ನೋಡಬೇಕಾಗಿ ನಾನು ಆರ್ಟ್ ಕೆನರಾ ಟ್ರಸ್ಟ್ ಅವರು ಇಂಥ ಎಕ್ಸಿಬಿಷನ್ ಮಾಡಿದ್ದಕ್ಕೆ ಅವರಿಗೆ ಒಂದು ಧನ್ಯವಾದವನ್ನು ತಿಳಿಸಿ ನಂದು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಆರ್ಟ್ ಕೆನರಾ ಟ್ರಸ್ಟ್ ಇನ್ ಅಸೋಸಿಯೇಷನ್ ವಿತ್ ಐ ಥಿಂಕ್ ಎಸ್ ಕ್ಯೂಬ್ ಆರ್ಟ್ ಗ್ಯಾಲರೀಸ್ ಹೋಲ್ಡಿಂಗ್ ಆರ್ಟ್ ಆಫ್ ದಿ ವೀಕ್ ಸೀರೀಸ್ ಅಂಡ್ ದಿಸ್ ಐ ಸೆಡ್ ಇಸ್ ದ ಐ ಮೀನ್ ಐ ಬಿನ್ ಟೋಲ್ಡ್ ದಿಸ್ ಇಸ್ ದ 14th ವೀಕ್ ಆಫ್ ದಿ ಆರ್ಟ್ ಆಫ್ ದಿ ವೀಕ್ ಸೀರೀಸ್ ಅಂಡ್ ದಿಸ್ ವೀಕ್ ವಿ ಹ್ಯಾವ್ ಎನ್ ಆರ್ಟ್ ಡಿಸ್ಪ್ಲೇ ಬೈ ಮಿಸ್ಟರ್ ರಮೇಶ್ ರಾವ್ ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ವಂಡರ್ಫುಲ್ ಕಾನ್ಸೆಪ್ಟ್ ಬಿಕಾಸ್ ಇನ್ ಐ ಥಿಂಕ್ ದಿಸ್ ಡಿಜಿಟಲ್ ಏಜ್ ಆ್ಯಂಡ್ ಐ ಥಿಂಕ್ ವಾಟ್ ಒನ್ ಥಿಂಗ್ ದಟ್ ವಿ ಹ್ಯಾವ್ ಬೀನ್ ಲೂಸಿಂಗ್ ಕಂಟಿನ್ಯೂಸ್ಲಿ ಇಸ್ ಯು ನೋ ಆರ್ಟಿಸ್ಟ್ರಿ ಆ್ಯಂಡ್ ಇಮ್ಯಾಜಿನೇಷನ್ ಆ್ಯಂಡ್ ನೌ ವಿತ್ ಸೋ ಮೆನಿ ಪೇಂಟಿಂಗ್ಸ್ ಆನ್ ಡಿಸ್ಪ್ಲೇ ಬೋತ್ ಯು ನೋ ಫಿಗರೇಟಿವ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಇಟ್ ಇಸ್ ಡೆಫಿನೆಟ್ ಆಪರ್ಚುನಿಟಿ ಫಾರ್ ಪೀಪಲ್ ಟು ಕಮ್ ಆ್ಯಂಡ್ ಹ್ಯಾವ್ ಅ ಲುಕ್ ಆ್ಯಸ್ ಟು ವಾಟ್ ಇಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಆ್ಯಂಡ್ ವಾಟ್ ಕ್ಯಾನ್ ಪೀಪಲ್ ಗೆಟ್ ಅ ಗ್ಲಿಂಪ್ಸ್ ಆಫ್ ಯು ನೋ ಇನ್ ಟುಡೇಸ್ ಏಜ್ ವೇರ್ ಇಟ್ ಸೀಮ್ಸ್ ಲಾಸ್ಟ್ ಆ್ಯಂಡ್ ಎಸ್ಪೆಷಲಿ ದ ಯಂಗರ್ ಜನ್ರೇಷನ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ ವೇರ್ ವಿ ಹ್ಯಾವ್ ನಾಟ್ ಹ್ಯಾಡ್ ಎಕ್ಸ್ಪೋಜರ್ ಟು ಸಚ್ ಪೇಂಟಿಂಗ್ಸ್ ಇಸ್ ರಿಯಲಿ ಅ ವಂಡರ್ಫುಲ್ ಆಪರ್ಚುನಿಟಿ ಟು ಜಸ್ಟ್ ಟು ಲರ್ನ್ ಜಸ್ಟ್ ಟು ನೋ ಅಂಡ್ ಟು ಲರ್ನ್ ಆಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ಇವತ್ತು ಬಹಳ ಮುಖ್ಯವಾಗಿ ನಾನು ಹೇಳಬೇಕಾದ ವಿಚಾರ ಅಂತಂದರೆ ಈ ಕೊಡಿಯಾಲ್ ಗುತ್ತಿನಲ್ಲಿ ಆರ್ಟ್ ಕೆನರಾ ಟ್ರಸ್ಟ್ ಮಾಡ್ತಾ ಇರುವಂಥ ಈ ಕೆಲಸ ನಿಜವಾಗಿಯೂ ಅದ್ಭುತವಾದದ್ದು ಸಮಾಜದಲ್ಲಿ ಕಲೆ ಸಾಹಿತ್ಯ ಸಂಗೀತ ಅಥವಾ ಒಂದು ಸಾಂಸ್ಕೃತಿಕ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಭಿರುಚಿಯನ್ನು ಮೂಡಿಸುವಂತಹ ಈ ರೀತಿಯ ಸಂಸ್ಥೆಗಳು ನಾವು ಪ್ರಾಮಾಣಿಕವಾಗಿ ಹೇಳೋದಿದ್ದರೆ ಅವರನ್ನು ಬೆಂಬಲಿಸುವಂಥ ಅಗತ್ಯ ಇದೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳ ಒಂದು ಮನಸ್ಸನ್ನು ಪರಿವರ್ತನೆ ಮಾಡುವಲ್ಲಿ ಅಥವಾ ಕೇವಲ ಒಂದು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಲೋಚಿಸುವುದಲ್ಲದೆ ಈ ರೀತಿಯ ಒಂದು ಕಲೆಯ ಬಗ್ಗೆ ಅಥವಾ ಒಂದು ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳುವ ಒಂದು ಮನಸ್ಸಿರುವವರಿಗೆ ಇದೊಂದು ಅದ್ಭುತವಾದಂತಹ ಒಂದು ಮಾಹಿತಿ ಕೇಂದ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅದೇ ರೀತಿಯಲ್ಲಿ ಹೆತ್ತವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂಥದ್ದು ಅಥವಾ ಅಧ್ಯಾಪಕರು ಮಾರ್ಗದರ್ಶನ ಮಾಡುವಂಥದ್ದು ಅಷ್ಟೇ ಅಗತ್ಯ ಅನ್ನುವಂಥದ್ದು ನನ್ನ ಭಾವನೆ
Thank you for watching aroundmangalore.com channel. Do like, share and subscribe the channel. Thank you.